ಹೌ ಬಾ ಅಣ್ಣ ಏ ಹೋಗಬೇಡ ಲಕ್ಷ್ಮಿ ಇರ ಎರಡು ದಿನ ಇದ್ದರೆ ಬರೀ ಆ ಶೆಲ್ಯೂಡೆ ಅದು ಟೈಮ್ ಟೈಮ ನಾ ಇಬ್ಬರೂ ಎಲ್ಲಿ ಹೋಗಲಿಲ್ಲ ಬರಲಿಲ್ಲ ಇರ ಹೋಗಬೇಡ ಬೇಜಾರ್ ಮಾಡ್ಕೋಬೇಡ ಅಶ್ವಿನಿ ನಾ ಏನು ಮಾಡ್ಲಿ ಅರ ಮನ್ಯಾಗ ಅವ್ವ ಅಪ್ಪ ಇಬ್ರು ಇದ್ದಾರಲ್ಲ ಅದಕ್ಕೆ ಬಾ ಅನ್ನತಾಳ ಅಮ್ಮನ ಕರ್ಕೊಂಡೆ ಹೋಗರ್ತೀನಿ ತಡಿ ನಿಂಗೋಸ್ಕರ ಏನೋ ತಂದೇನು ಕೊಡ್ತೀನಿ ಹ್ಞೂ ಆತ ಹೋಗು ಆದ್ರೆ ಛೇ ನಾನು ಒಂದು ತಿಂಗ್ಳು ಪೇಮೆಂಟ್ ಮುಂಚೆ ಇಷ್ಟು ಕೊಡ್ತೇನೆ ಅಂತ ಹೇಳಿದ್ದೆ ನಾನು ಮಾವ್ರ ಕಡೆ ಕೇಳೇ ಇಲ್ಲ ನೀವು ಹೋಗು ನಾನು ಬೇಕಾದ್ರೆ ತಂದು ಮನೆ ಕೊಡ್ತೇನಂತ ಇವ್ರು ಕರ್ಕೊಂಡು ಒಂದಿನ ಬರ್ತೀನಿ ಅಕ್ಕ ಕೊಟ್ಟಿಯಲ್ಲ ನೀನು ಪಾರಿಗೆನ ಆಗ್ಲಿ ಮಾಮನ ಕೊಟ್ಟನ ಇಲ್ಲಿ ಅಲ್ಲಿಂದ ಚಲುಡಿಯಿಂದ ಇಲ್ಲಿ ಬಂದು ಗುಟ್ಲೆ ಮಾಮನ ಕೊಟ್ಟ ನನ್ನ ಕೈಯಾಗ ನಿಮ್ಮ ಅಕ್ಕನ ಪೇಮೆಂಟ್ ತಗೋ ಅಂತ ಹೇಳಿ ಏನ ಮಾಮ ಕೊಟ್ಟರ ಇಲ್ಲ ನಾನು ನಾ ಕೊಟ್ಟಿಲ್ಲ ಕಬರಗೇಡಿ ಎದನ್ನ ನೋಡಿ ಏನು ತಕೊಂಡಿ ನೋಡು ಹೋಗ ಅವರೇ ಕೊಡ್ತಾರ ಅಯ್ಯೋ ಮಾಮನೇ ಕೊಟ್ಟಿದ್ದು ಅರಿನ ಮಾಮನೇ

ಅಲ್ಲ ನಾನು ನಿಮ್ಮನ್ ಕೇಳಿದ್ದೇ ಇಲ್ಲ ಕೇಳಿಲ್ಲ ನಾನು ಕೊಟ್ಟೆ ಯಾಕೆ ಕೊಡಬಾರ್ದನ ಹಂಗಲ್ಲ ಅಂದ್ರೆ ನಿಮಗೆ ಯಾರಂದ್ರೆ ಈಕಿ ಏನಾರ ಅಂದ್ಲಾ ಲಕ್ಷ್ಮಿ ಆಕಿ ಗೊತ್ತಾಗಲ್ರಿ ಏನಾರ ಅಂದಿದ್ರೆ ಮನ್ಸಿಗೆ ಹಾಕೋಬೇಡ್ರಿ ಲಕ್ಷ್ಮಿ ಏನು ಹೇಳಿಲ್ಲ ನೀವಿಬ್ರು ಮಾತಾಡೋದನ್ನ ನಾನೇ ಕೇಳಿಸ್ಕೊಂಡಿದ್ದೆ ಅಲ್ಲ ನಾನು ಕೇಳಿಸ್ಕೋಬೇಕಂತ ಬರಲಿಲ್ಲ ನಾ ಬರೋದಕ್ಕೂ ನೀವು ಮಾತಾಡೋದಕ್ಕೂ ಅದೇ ಕರೆಕ್ಟ್ ಆತ ಅದಕ್ಕೆ ನನಗೆ ಒಂಥರ ಅನಿಸಿ ನೀ ಕೇಳಕ್ಕೆ ಇನ್ನೊಂದು ಮಾಡ್ಕೊಳತಿದ್ದಲ್ಲ ಅದಕ್ಕೆ ನಾನೇ ಕೊಟ್ಟೆ ಅಲ್ಲ ಇದು ನಿನ್ನ ಮನೆ ಪಾರ್ವತಿ ನೀನು ಯಾಕೆ ಹಿಂಗೆ ಅನ್ಕೊಂತೀಯ ಅನ್ನೋದು ನನಗೆ ಅರ್ಥ ಆಗಲ್ಲ ಅಲ್ಲ ನೀನು ಯಾಕೆ ನಾನು ಕೇಳಿದ್ರಿ ಏನು ತಿಳ್ಕೊತಾರ ಏನೋ ಕೊಡಲೇ ಬೇಡ ಒಂಥರ ನೀ ಒಂಥರ ಮಾಡ್ಕೊಳಕತ್ತಿ ಅನ್ನೋದೇ ಅರ್ಥ ಆಗುತ್ತೆ ಅಲ್ಲ ನೀ ಕೇಳೋ ಅವಶ್ಯಕತೆ ಏನೈತಿ ಕೊಡು ಇದು ನಿನ್ನ ಮನಿ ಇಲ್ಲಿ ಇರೋರೆಲ್ಲ ನಿನ್ನವ್ರ ಏನ ನಂದು ಅನ್ಕೊಂಡಾಗ ಎಲ್ಲ ಹಾಕೈತಿ ನೀ ಹಿಂಗೆ ಒಂದು ರೂಪಾಯಿಗೂ ಹಿಂಗೆ ಒಂಥರ ಮುಜುಗರ ಹೊರಗಿನ ಯಾರ್ನೋ ಕೇಳ್ದಂಗೆ ಕೇಳಿದ್ರೆ ಹೆಂಗೆ ಅಂತೆ ನಾನು ನಾನು ಎಲ್ಲರನ್ನೂ ನನ್ನವ್ರಂತೇಳಿ ಅನ್ಕೊಂಡಿನಿ ಆದ್ರೆ ದುಡ್ಡು ಕೇಳಕ್ಕೆ ಸ್ವಲ್ಪ ನಾ ಒಂಥರ ಸಂಕೋಚ ಪಟ್ಕೊಂಡೆ ಅಷ್ಟೇ ಅದೇನು ಬಿಟ್ಟರೆ ಬೇರೆ ಏನೂ ಇಲ್ಲ ಬೇಜಾರು ಮಾಡ್ಕೋಬೇಡ್ರಿ ಆ ಥ್ಯಾಂಕ್ಸ್ ಅರ್ಥ ಮಾಡ್ಕೊಂಡು ನೀವೇ ಕೊಟ್ಟಿದ್ದಕ್ಕೆ ನಾನು ನಿನ್ನ ಅರ್ಥ ಮಾಡ್ಕೊತೀನಿ ನೀನು ನನ್ನ ಅರ್ಥ ಮಾಡ್ಕೊಳ್ಳೋಂಗಿಲ್ಲಲ್ಲ ಒಂದು ಮಾತು ನಾನು ಕೇಳ್ಬೋದಿತ್ತಲ್ಲ ನೀನು ನಿನಗೆ ನಮ್ಮ ಅಪ್ಪನ ಕೇಳೋಕ್ಕಾಗಿಲ್ಲ ನನ್ನ ಕೇಳ್ಬೋದಿತ್ತು ಅದಕ್ಕೂ ಅಷ್ಟು ನಾಚ್ಕೇನ ನಾವ ಈಗ ಅಂತ ಹೌದು ನೋಡಿ ಲಕ್ಷ್ಮಿ ನೀನ ಶಾಣಿ ಇದ್ದೀನಿ ಮೊದಲೇ ಮದ್ಲೇ ಗೊತ್ತಾಗಿದ್ರ ಅಕ್ಕನ ಬಿಟ್ಟು ನಿನ್ನೆ ಮದ್ವಿ ಮಾಡ್ಕೊಂತಿದ್ದೆ ಏನ್ ಮಾಡೋದವ ಮದ್ವಿ ಮಾಡ್ಕೊಂಡ್ಬಿಟ್ನಲ್ಲ ಹ್ಮ ನಾಳೆ ಬೆಳಿಗ್ಗೆ ಲಕ್ಷ್ಮಿ ನಾನೇ ಬಿಟ್ಬರ್ತೀನಿ ಬಸ್ಸಿಗೆ ಹೋಗಕ್ಕೂ ಬೇಡ ಏನ ಮೊನ್ನೆ ಅವ ಭಯ ಆತಿದ್ಲ ಬಸ್ಸಿಗೆ ಹೋಗಿ ರುಡಾ ಮಾಡ್ಕೋಬೇಕು ಅಂತ ಹೇಳಿ ಹೆಂಗಿದ್ರು ಫ್ರೀ ಅದಾವ ಯಾಕೆ ತಿಳಿ ಕೇಳಿಸ್ಕೊತೀನಿ ಆಧಾರ್ ಕಾರ್ಡ್ ತಂದಿನ ಮಾಮ ಇರುವಂಗಿರ್ಲಿ ಹೊಳಿ ಬರುವತ್ತನ ಬೇಕಂದ್ರೆ ಯೂಸ್ ಆಕೇತಿ ಅಂತ ಹೇಳಿ ಅದಕ್ಕೆ ನಾನು ಆಧಾರ್ ಕಾರ್ಡ್ ತೋರಿಸಬೇಕಾರೆ ನೀವು ಊರಿಂದ ಬಸ್ ಹತ್ತಿಸ್ರಿ ಸಾಕ ಕಲಗಟ್ಟಿಗೆ ಬಸ್ ಹತ್ತಿಸ್ರಿ ಸಾಕ ಸೀದಾ ಬಸ್ ಸ್ಟ್ಯಾಂಡ್ ಹೋಗಿ ಇಳಿತೀನಿ ಅಲ್ಲಿಂದ ಮನಿ ಬೇಡ ಬೇಡ ವಯಸ್ಸಿಗೆ ಬಂದಿರೋ ಹುಡುಗಿ ಜೊತೆಗೆ ಅಷ್ಟೊಂದು ದುಡ್ಡು ಬೇರೆ ಕೈ ಆಗೈತಿ ಹಂಗೆಲ್ಲ ಸರಿ ಅನ್ಸಲ್ಲ ನಾನೇ ಬಿಟ್ಟು ಬರ್ತೀನಿ ಏನು ಜವಾಬ್ದಾರಿ ಇರ್ಬೇಕು ಯಾವಾಗಲೂ ಅದಕ್ಕೆ ಅದಕ್ಕೆ ಅಂದಿದ್ದೀನಿ ಅಂದ್ರೆ ನನಗೆ ಇಷ್ಟ ಮಮ್ಮ ಅಂತ ಹೇಳಿ ಹಂಗ ಮಾವರ್ನು ಮಾತಾಡ್ಸ್ಕೊಂಡು ಬಂದಂಗ ಸರಿ ನೀವು ಬೆಳಗ್ಗೆ ಹೋಗಿ ಬಿಟ್ಟು ಬರ್ರಿ ನಾನು ಆಫೀಸ್ಗೆ ಹೋಗಿರ್ತೇನೆ ಮಾವರ್ ಜೊತೆಗೆ ಹೋಗಿ ನಾನು ಇದ್ರಾಗ ಕಾರ್ನಾಗ ನೀವು ಹೋಗಿ ಲಕ್ಷ್ಮೀನ್ ಬಿಟ್ಟು ಬರ್ರಿ ನಾನು ಅಪ್ಪಗೆ ಹೇಳೇನಿ ನೀನು ತಲೆ ಕೆಡಿಸ್ಕೊಬೇಡ ಏನು ಒಂದ್ ಅರ್ಧ ತಾಸ್ ಒಂದ್ ತಾಸ್ ಲೇಟ್ ಆಗಿ ಅಂತ ಹೇಳಿನಿ ಬೆಳಗ್ಗೆ ಒಂದು ಒಂಬತ್ ಗಂಟೆ ಹತ್ತೂರಿ ಮೇಲ್ ಆಫೀಸ್ ಇರೋದು ಹತ್ ಗಂಟೆ ಅಷ್ಟೊತ್ತಿಗೆ ನಮ್ಮದೇ ಆಫೀಸ್ ಒಂದ್ ಅರ್ಧ ತಾಸ್ ಲೇಟ್ ಆಗೋದ್ರೆ ಏನಾಗೋದೈತಿ ಹಿಂಗ್ ಮಾಡೋದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನಿಮ್ಮ ತಂಗಿಗೆ ರೆಡಿ ಆಗಕ್ಕೆ ಹೇಳ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನಾವು ಲಕ್ಷ್ಮಿ ಸಿಹಿ ಕಲ್ಗಟ್ಟಿಗೆ ಹೋಗುನು ನಿನ್ನ ಮತ್ತೆ ಅಲ್ಲಿ ಬಿಟ್ಟಂ ಆಕೇತಿ ಈಕಿಗೆ ಅವ್ರ ಅಪ್ಪಾಜಿ ನೋಡ್ದಂಗೂ ಆಕೇತಿ ಮಾವಾರ ನೋಡ್ಲಿಲ್ಲ ಅಂದ್ ನಿನ್ ಮನ್ಸೆ ಎಷ್ಟು ಹಂಬಲಿಸ್ತಾ ಇತ್ತ ನಂಗೆ ಗೊತ್ತಾಗೋದಿಲ್ಲನ ಅಪ್ಪನ್ ನೋಡ್ಬೇಕಿತ್ತು ನಾನು ಅಂದಿದ್ದು ಕೇಳಿಸಿಕೊಂಡೆ ನಾನು ಅದಕ್ಕೆ ನೀನು ನಿಮ್ಮ ಅಪ್ಪನ ಮತಸ್ತಂಗ ನಿಮ್ಮ ಅವರನ್ನು ಮಾತಸ್ಕೊಂಡಿ ಒಂದರ್ ತಾಸ ಒಂದ್ ತಾಸ ಕುಂತ ಹತ್ತುವರಿಯಿಂದ ಅಲ್ಲಿಂದ ವಾಪಸ್ ಬಿಟ್ಬಿಟ್ವಿ ಅಂದ್ರ ಒಂದೊಂದ್ ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡೋಣ ಆಫೀಸ್ ಸರಿ ನನಗೆ ನಿಜವಾಗ್ಲು ಖುಷಿ ಖುಷಿಯಾಗತ್ತೆ ನಾನು ಅನ್ಕೊಂಡಿದ್ದನ್ನ ನೀವು ಮಾಡಿ ತೋರಿಸಾತಿರಲ್ಲ ಅದಕ್ಕೆ ಮಾಡಬೇಕಲ್ಲ ಮತ್ತೆ ಮೇಡಂ ಅವರು ಖುಷಿಯಾಗಿದ್ರೆ ತಾನೇ ಆ ಅಕ್ಕ ಹಂಗನ್ನ ನಾನು ಅಶ್ವಿನಿ ರೂಮ್ ನೇ ಮಕ್ಕೋತೇನೆ ನೀವು ಮಕ್ಕೋರಿ ಹೊತ್ತು ಬಾಳಗೆ ಪಾಪ মামಾನ ಈಗ ಹೋಗಿ ಊಟ ಗೀಟ ಮಾಡ್ರಿ ಆ ಹ್ಮ್ ಸರಿ ಅಹ್ ಕೈಕಲ್ ಮುಖ ತಕೊಂಡೆ ಅಂಗಿ ಬೇರೆ ಹಾಕಿಕೊಂಡು ಬರ್ತೀನಿ ಅಬ್ಬಾ ಹಂಗೇ ಕೇಳದ ಅನ್ಕೊಂಡಿದ್ದೆ ಚಲೋ ಆಯ್ತು ಕೊಟ್ರಲ್ಲ ಇವರೇ ದುಡ್ಡು ನಾಳೆ ಬಿಟ್ಟು ಬರ್ತೀನಿ ಅಂದಾರ ಹಂಗೇ ಹೋಗಿ ಅಪ್ಪನ ಮಾತಾಡ್ಸ್ಕೊಂಡೆ ಗುಳಿಗೆ ಅದು ಏನೋ ಖಾಲಿ ಆಗ್ಯಾವ ಅದಾವ ಕೇಳ್ಕೊಂಡು ಅದನ್ನು ತೊಗೊಂಡೋಗಿ ಕೊಟ್ಟು ಅವ್ರ ಸಂತಿ ಹಾಕಿಸಿ ಬರಬೇಕು ಪಾದೇವ್ರೇ ನಮ್ಮಪ್ಪ ಆದಷ್ಟು ತಗೋಡು ಆರಾಮಾದ್ರೆ ಸಾಕು ಅಯ್ಯೋ ಅವ್ರ ಗುಳಿಗೆ ಔಷಧ ತೊಗೊಳಕ್ಕೆ ನೋಡೋಕೆ ಆಗ್ಬೋದು ನನಗಂತರ ಹೋದಾಗ ಮೊದಲೇ ನನಗೆ ಓಡಾಡ್ಕೊಂಡಿದ್ರೆ ಸಾಕು ಅವ್ರು ದುಡಿಯೋದು ಬೇಡ ಏನೂ ಬೇಡ ನಾನೇ ಇನ್ನಷ್ಟು ದಿನ ದುಡ್ಡು ಕೊಡ್ತೀನಿ ಅವರಿಗೆ ಆದರೆ ನಮ್ಮ ಅಪ್ಪಾಜಿ ಅಷ್ಟೇ ಸಾಕು ಅಯ್ಯೋ ರಾತ್ರಿ ಕುಡಿಯೋಕ್ಕೆ ನೀರೇ ತೊಗೊಂಡಿಲ್ಲ ಅತ್ತಿಯರು ಮುಖಂಡರು ಏನು ಮಾಡಕತ್ತಾರ ನೀವ್ ಏನಂದ್ರೆ ಸ್ವಲ್ಪ ಆದರೂ ಏನಾರ ಅನಸ್ಕೊಳ್ಳೋದು ಕಿರಿಕಿರಿ ಮಾಡೋದು ಅವ್ರಿಗೆ ರಕ್ತಗತವಾಗಿ ನೋಡೋದು ರಕ್ತಗತವಾಗಿ ಬಂದೈತಿ ಅಯ್ಯೋ ನನ್ನ ಪುಣ್ಯಪ್ಪ ಸದ್ಯಕ್ಕೆ ನಿಮಗೆ ಮಾತ್ರ ಅಭ್ಯಾಸ ಇಲ್ಲ ಯಾರಿಗೂ ಏನು ಅನ್ನೋ ಮನ್ಸಿಗೆ ಪುಣ್ಯ ಮಾಡೇನೆ ನಿಮ್ಮ ಕೈ ಸಿಡದೇನ ಅಷ್ಟೇ ಮಕ್ಕಳು ನೋಡ್ರಿ ಹೊತ್ತು ಅದು ಗುಳಿಗೆ ತಗೊಂಡ್ರೆ ಇಲ್ಲ ಏ ಯಾವ ತೋತನ್ಲಿಪ್ಪ ಅವ್ನ ಗುಳಿಗಿನ ದಿನ ಒಂದಕ್ಕೂ ಯವ್ವ ಸಾಕಾಗಿತ್ ನೋಡ್ರಿ ಜಲ ಮತ್ತಾಗ ಮನುಷ್ಯ ಬದುಕಿದ್ರೆ ಆರಾಮ್ ಬದುಕಬೇಕಪ್ಪ ಈ ನಮ್ ನೀವು ಗುಳಿಗೆ ತಗೊಂಡು ಎದಕ್ ಬದುಕಬೇಕು ಅಂತೇನ್ ನಾನು ಬಿಡ್ತೇನ್ರಿ ಏನ್ ಮಾತಂತ ತಗ ತಗೊಳದಪ್ಪ ಹಂಗ ಜಲ ಮತ್ತೆ ಗಟ್ಟಿ ಇರ್ಬೇಕಂದ್ರೆ ತಗೊಳದ ಮತ್ತೆ ಏನು ಮಾಡಕ್ ಆಗಲ್ಲ ಅವಾಗಿತ್ತ ಅದ್ ಕೂತಿನ ಗಟ್ಟಿ ಇರೋದು ಈಗ ಹಂಗಲ್ಲ ಗುಳಿಗೆ ನುಂಗಿ ಗಟ್ಟಿ ಇರ್ಬೇಕು ಅಮ್ಮ ಮಾವ್ರೆ ಇನ್ನು ಮಕ್ಕೊಂಡಿಲ್ಲನ್ರಿ ನಾನು ನೀವು ಮಕ್ಕೊಂಡಿರಂತ ಮಾಡಿದ್ದೆ ದನಿ ಕೇಳಿಸ್ತೆ ಅದಕ್ಕೆ ಬಂದೆ ಅಡಿಗೆ ಮನೆ ನೀರು ತೊಗೊಳಕೊಂಡಿದ್ದೆ ಅಯ್ಯೋ ನಿಮ್ಮ ಅತ್ತಿ ಇದಂಗ ವಾ ಕಿರಿಕಿರಿ ಅಲ್ಲಿ ಹೋಗಿದ್ಲಲ್ಲ ಅಕ್ಕನ ಮನಿಗೆ ಅಲ್ಲಿ ಹಂಗಾತು ಹಿಂಗಾತು ಅದಾತು ಇದಾತು ಅದೇನ ಕ್ಲಸ್ ಕಳದತಿ ಅವ್ರು ಹಂಗ್ ಮಾತಾಡಿದ್ರು ಇವ್ರ್ ಹಿಂಗ್ರು ಒಬ್ರಿಗೆ ಹೆಂಗಾಡ್ಬೇಕಂತ ಗೊತ್ತಿಲ್ಲ ಹಚ್ಚಿ ಬಿಟ್ಟಾಳು ಒಂದ್ತಿ ನನ್ ಮೊದಲ ಬೆಳಗ್ಗಿಂದ ಆಫೀಸಿನ ಕೆಲಸ ಮಾಡಿದ್ ಸಾಕಾಗಿತ್ತು ಜೊತೆಗೆ ಈಗಿದ್ ಬೇರೆ ದಾಡಿ ರಾತ್ರಿ ಕೇಳ್ಬೇಕು ಒಂದಿನ ಯಾವಾಗರ ಎಲ್ಲರ ಹೋಗ್ ಬಂದ್ಲು ಅಂದ್ರ ಮಗುದಿ ಕಿವಿ ಗೂಂಗೇ ಬಿಸ್ಕೈ ಬಿಡ್ತಾಳಂಗ ಆ ಆ ನೋ ನೋ ನೋಡು ಇಷ್ಟೋಕನೇ ಅಕಿ ಹೇಳಿ ತೇಳಿ ಈಗ ನಿನಗೆ ಬೇರೆ ಮತ್ತೆ ಹೇಳೋ ಅಂತಾ ರಿಪೀಟ್ ರಿಪಿಟ್ ಕ್ಯಾಸೆಟ್ ಮತ್ತೆ ಹಾಕಬೇಕನೇ ಈಗ ಆತು ಬಿಡೋ ಮಾರಾಯ ನೀ ಹೇಳಿದ್ದೆಲ್ಲ ನಾನು ನಂಬೇನಿ ನಾನೇನ ಅದನ್ನೆಲ್ಲ ಮಾಡಲ್ಲ ನಮ್ಮ ಅಕ್ಕ ಅಂದೇನ ನಮ್ಮ ಅಕ್ಕನ ಬಗ್ಗೆ ನಂಗೆ ಗೊತ್ತು ಏನು ಮಾಡಕಕತ್ತೀಯ ಒಬ್ಬೊಬ್ಬರು ನೇಚರ್ ಹಾಗೆ ಇರ್ತಿತಿ ಅವರು ಏನು ಮಾಡಿದ್ರು ಚೇಂಜ್ ಆಗಲ್ಲ ಹಂಗಿದ್ದಾಗ ನಾವೇ ಹೊಂದ್ಕೊಂಡು ಹೋಗ್ಬಿಡ್ಬೇಕು ಅಂತ ಅವರಿಗೆ ನೀವೂ ಬೇಕಾರಾ ಒಂದ್ಕೊರಿ ನನಗೆ ಏನ ಹರಕತ್ತಿದ್ದಿಲ್ಲ ಇದೆಲ್ಲ ಇದು ಬಿಟಾ అలా ಮಾತು ಅನ್ನೋದರ ಅನ್ನದನ್ರೀ ಇದು ಆ ಗುಳ್ಕಾದ್ರನ್ನೆಲ್ಲ ಖಾಲಿ ಪಿಲಿ ಕರ್ಕೊಂಡ್ಬಂದು ನಮ್ಮ ತಮ್ಮನ ಕರ್ಕೊಂಡ್ಬಂದಿಲ್ಲ ಅಂತ ಅದಕ್ಕೆ ಹೆಟ್ಟೆ ಬಿಟ್ಟು ಲಕ್ಕಿನ ಅಶ್ವಿನಿ ಮುಲಾಜ ಕಾಯಿಲಿ ಲಕ್ಕಿನ ಹೆಂಗೆ ಮಾತಾಡಿಲ್ಲ ಗೊತ್ತಿನ ಮೊದಲ ಹೇಳ್ಬೇಕು ಬೇಡ ಹಂಗ್ರೆ ಅಪ್ಪನ ಅಷ್ಟ ಕಳಿಸ್ತಿದ್ದೀನಿ ನಾವೇ ಬರತಿದ್ದಿಲ್ಲ ಅಂದ್ಲಕ್ಕಿ ಆ ಹುಡುಗಿ ಕಡೆ ಹಂಗೆ ಅನ್ನಿಸ್ಕೊಳ್ಳೋದು ಬೇಕಾಗಿತ್ತ ಏನೋ ತಮ್ಮ ಬಂದಿಲ್ಲಲ್ಲ ಅದಕ್ಕೆ ಪ್ರೀತಿ ಹಂಗೆ ಅಂದಾಳ ಸುಮ್ಮನೆ ಇರು ಹಾಂ ಪ್ರೀತಿಗೆ ಅಂದಾಳ ಎಲ್ಲಿ ಬಿಡ್ತೀರಿ ನಿಮ್ಮ ಬುದ್ಧಿ ಅಕ್ಕನ ಮಾತ್ರ ಬಿಟ್ಟು ಕೊಡಂಗಿಲ್ಲ ನೋಡು ನನಗೆ ಅಕ್ಕನೂ ಬೇಕು ನೀನೂ ಬೇಕು ನಾನು ನಿನ್ನೆಲ್ಲಿ ಬಿಟ್ಟು ಕೊಟ್ಟೇನಿ ನಿನಗೆ ನಿನಗೇನಾದ್ರು ಅಂದ್ರೆ ವಾಪಸ್ ಹೇಳ್ತೇನೆ ಇಲ್ಲ ಹಂಗೆ ಅನ್ಬೇಡವಾ ಅಂತೇಳಿ ಈಗ ಹದಿನೈದು ಜಗಳ ಮಾಡ್ತೀನಿ ಒಟ್ಟು ತಣ್ಣಗಿರ ಕುಡ್ತೀಯ ನಂಗ ತರತಿ ಇನ್ನ ಮಕ್ಕೊಂಡಿಲ್ಲ ಹಾಮ ಈಗ ಮಕ್ಕಳಕ್ಕೆ ಹೋಗ್ಬೇಕು ಅಂದ್ರೆ ಲಕ್ಷ್ಮಿ ನಾಳೆ ಊರ್ಗ್ ಹೋಗ್ಕೊಂಡೆ ಅಂದ್ಲ ಅದನ್ನೇ ಮಾತಾಡ್ಕೊಂತ ನಿಂತಿದ್ವಿ ಮಾವರ ಒಂದ್ ತಿಂಗಳ ಪೇಮೆಂಟ್ ನ ಇವರು ಅಂದ್ರೆ ನಾ ಕೇಳ್ಬೇಕಂತಿದ್ದೆ ಕೇಳಿರ್ಲಿಲ್ಲ ಇವರು ಲಕ್ಷ್ಮಿ ಕೈಯಾಗ ಕೊಟ್ಟಾರ ಒಂದ್ ತಿಂಗಳ ಪೇಮೆಂಟ್ ಮುಂಚೆ ತಗೊಂಡೇನಿ ಆಯ್ತು ವಾ ಹಂಗಾಗ್ಲಿ ಹ್ಮ್ ನಿನಗೆ ಹೆಂಗ ಅನಿಸುತ್ತೆ ಹಂಗ ಮಾಡು ನಾವು ಹೇಳ್ತೀವಿ ನಿಂದೆ ದುಡ್ಡು ತಗೋ ಈ ಮನಿ ಸುಸಿ ನೀನು ಅಂತೇಳಿ ನೀನು ಎಲ್ಲದಕ್ಕೂ ಲೆಕ್ಕ ಮಾಡ್ತೀನಿ ಅಂದರೆ ನಾನು ಏನು ಮಾಡಲಿ ಲೆಕ್ಕ ಮಾಡೋ ಪ್ರಶ್ನೆ ಅಲ್ಲ ಅವರ ಆದರೂ ಇರಲಿ ಬಿಡ್ರಿ ನಾನು ಅದು ಬರ್ತೇನೆ ನೀರು ತೊಗೊಂಡು ಹೋಗ್ತೀನಿ ಇವರು ಯಾಕೋ ನಿದ್ದೆ ಬರಕತ್ತಿಲ್ಲ ತೆಲಿ ಹಿಚ್ಕೊಂಡಿದ್ರೆ ಹೋಗ್ತೀನಿ ಆ ಇಪ್ಪತ್ನಾಲ್ಕು ಗಂಟೆ ಫೋನ್ ನೋಡ್ತಾನಲ್ಲ ಅದಕ್ಕೆ ತೆಲ್ಲೋ ಬಂದಿರಬೇಕು ಆಮೇಲೆ ಎಂಥ ಪ್ಲಸ್ ಆಯ್ತು ನೋಡಲ್ಲಿ ಗುಣ್ಯಾಗ ತೊಗೊಂಡೋಗು ತಗೊಂಡೋಗ ಪಟ್ನಾಗ ಹಚ್ಚು ಅಂದಂಗೆ ಏನೇ ಹೇಳಬೇಕಂತಿದ್ನಿವ ನಾನು ನಾಳೆನ ಹೊಕ್ಕಳಂತಲ್ಲ ನಿಮ್ಮ ತಂಗಿ ಮತ್ತು ನಿಮ್ಮ ಅಜ್ಜಿ ಒಟ್ಟು ಏನಾರು ಅಡುಗೆ ಮಾಡಿ ಕಟ್ಕೇನೋ ಏನಾರು ಮಾಡಲಿ ನಾನಾರ ಸಸಿ ಬುತ್ತಿ ಒಟ್ಟು ಮೊಸರನ್ನ ಒಂದು ಚಪಾತಿ ಪಲ್ಲೆ ಏನಾರು ಮಾಡಿ ಕಟ್ಟು ನನಂಗಾರ ಅಯ್ಯೋ ಅಮ್ಮ ಏನು ಬೇಡ ಏನು ಬೇಡ ಅಂದ್ರೆ ಬೇಡ ಅಲ್ಲಿ ನಮ್ಮ ಮನೆಯಾದ್ರೆ ಅಷ್ಟೊಂದು ತಿನ್ನೋರ ಯಾರ್ದಾರ ಇಷ್ಟಕ್ಕೂ ಅವ್ವ ಏನು ಅಂದ್ಕೊಳಂಗೂ ಇಲ್ಲ ತಲೀನೂ ಕೆಡಿಸ್ಕೊಳ್ಳೋಂಗಿಲ್ಲ ನೀವೆಲ್ಲ ಹಂಗೇನು ತಿಳ್ಕೊಬೇಡ್ರಿ ಮನೆಗೆ ಬಂದ್ರೂ ಹಂಗೆ ಕಳ್ಸೋದು ಹೆಂಗ ಅಂತೇಳಿ ಅದಕ್ಕೆ ಏನು ಬೇಡ ಏನು ಬೇಡಮ್ಮ ಏನು ಬೇಡ ನೋಡುವ ಹೇಳೋದು ಹೇಳೀನಿ ಇದ್ರ ಮ್ಯಾಂಗೆ ನಿಂಗೆ ಬಿಟ್ಟಿದ್ದೆ ಹ್ಞೂ ಆತ ಬರ್ಲಿ ಅಮ್ಮ ಹಾಂ ಮಕ್ಕೋರಿ ದೌಡು ಮಕ್ಕೋರಿ ಬೆಳಗ್ಗೆ ನಾ ಕೇಳಿದೆ ಅಂತ ಹೇಳುವ ನಿಮ್ಮ ಅವ್ನ ಮನೆಗೆ ಹೋದಾಗ ಹ್ಞೂ ನೋಡ್ರಿ ಈಗ ಉಳಿ ತೊಗೊಂಡು ಮಕ್ಕೋ ನೋಡ್ರಿ ಇನ್ನೂ ಇಲ್ಲೇ ಕುಂತಿರ ಲಾಸ್ಟ್ ಹೇಳೇನಿ ಇಷ್ಟು ತನ ತಾನ ಓಟ ಓಟ ಅಂದ್ಲು ಈಗ ನನಗೆ ಜೋರ್ ಮಾಡ್ತಾಳೆ ನಾ ಐದು ಕಂಪ್ನಿಗೆ ಬಾಸ್ ನಾನು ನಮ್ಮ ಮನೆಗೆ ಬಾಸ್ ನೀನು ಏನಂದ್ರಿ ಹಾ ಏನಿಲ್ಲಪ್ಪ ಏನೇನಿಲ್ಲ